ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹೋಟೆಲ್ ಶೈಲಿಯ ಬಾಂಬೆ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನು ನೋಡೋಣ. ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋ ಅಂತ ಆಲೂಗಡ್ಡೆ, ಇದನ್ನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. 5 ಆಲೂಗಡ್ಡೆ ತಗೊಂಡಿದ್ದೀನಿ. ನೀವು ಆಲೂಗಡ್ಡೆ ಇನ್ನು ಎಕ್ಸ್ಟ್ರಾ ಹಾಕೊಳ್ಬಹುದು. ದೊಡ್ಡದು 2 ಈರುಳ್ಳಿ ಉದ್ದದನಾಗಿ ಹಚ್ಚಿಟ್ಕೊಂಡಿರ್ಬೇಕು. 1 ಟೊಮೆಟೊ ಹಚ್ಚಿಟ್ಟಿರೋಂಥದ್ದು. ಒಗ್ಗರಣೆಗೆ 1/2 ಟೇಬಲ್ ಸ್ಪೂನ್ ಸಾಸಿವೆ, 1/2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1/2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ. ಇದು ಕಡಲೆಪಪ್ಪು ಪೌಡರು, ಅಂದರೆ ಹುರುಗಡಲೆ ಅಂತಾರಲ್ಲ, ಅದನ್ನ 2 ಟೇಬಲ್ ಸ್ಪೂನು ಪುಡಿ ಮಾಡಿ ತಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 3 ಪೀಸ್ ಮಾಡಿಟ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಂತೆ ನೀವು ಇನ್ನೂ ಸ್ವಲ್ಪ ಹೆಚ್ಚಬೇಕು ಅಂದರೆ ಉಪಯೋಗಿಸ್ಕೊಳ್ಳಿ. 1/4 ಇಂಚಿನಷ್ಟು ಶುಂಠಿನ ತೊಳೆದು ಹೊಟ್ಟು ತೆಗೆದು ಹಚ್ಚಿಟ್ಕೊಂಡಿದ್ದೀನಿ. 1 ಸ್ವಲ್ಪ ಕರಿಬೇವಿನ ಸೊಪ್ಪು, 1/2 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಅರಿಶಿನ ಪೌಡರು 1/4 ಟೇಬಲ್ ಸ್ಪೂನ್ನಷ್ಟು, ಕಾಳು ಮೆಣಸಿನ ಪುಡಿ 1/4 ಟೇಬಲ್ ಸ್ಪೂನ್ನಷ್ಟು, ಧನಿಯಾ ಪುಡಿ 1/4 ಟೇಬಲ್ ಸ್ಪೂನ್ನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು 1/2 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಒಗ್ಗರಣೆಗೆ ಎಣ್ಣೆ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆ ತಗೊಂಡು ಬಿಸಿಗಿಟ್ಕೋಬೇಕು. ಬಾಣಲೆ ಬಿಸಿ ಆದ ನಂತರ ಎಣ್ಣೆ ಹಾಕೊಳ್ಳೋಣ. 1/3 ರಿಂದ 4 ಟೇಬಲ್ ಸ್ಪೂನು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕೊಳ್ಳೋಣ. ನೋಡಿ, ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ನೋಡಿ, ಈಗ ಸಾಸಿವೆ ಸಿಡಿತಾ ಇದೆ, ಹಾಗೆ ಕಡಲೆಬೇಳೆ ಉದ್ದಿನ ಬೇಳೆನೂ ಸಹ ಗೋಲ್ಡನ್ ಬ್ರೌನ್ ಬಂದಿದೆ. ನೋಡಿ, ಇಷ್ಟಾದ್ರೆ ಸಾಕು. ಈಗ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಫ್ರೈ ಆದ ನಂತರ ಈರುಳ್ಳಿ ಹಾಕೊಳ್ಳೋಣ. ನೋಡಿ, ಹಚ್ಚಿಟ್ಟಿರೋಂಥ ಈರುಳ್ಳಿ ನಿಮಗೆ ದೊಡ್ಡ ದೊಡ್ಡದಾಗಿ ಬೇಡ ಅಂದರೆ ಸಣ್ಣದಾಗೂ ಹಚ್ಕೋಬೋದು. ಇದಕ್ಕೆ ಈರುಳ್ಳಿ ಜಾಸ್ತಿನೇ ಬೇಕಾಗುತ್ತೆ. ನಿಮ್ಗೆ ಇಷ್ಟಪಡದೇ ಇರೋರು ಕಡಿಮೆನೇ ಬಳಸ್ಕೊಳ್ಳಿ. ಒಗ್ಗರಣೆನ ಆದಷ್ಟು ಕಡಿಮೆ ಉರಿಯಲ್ಲೇ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಈಗ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಶುಂಠಿ ಫಸ್ಟೇನೆ ಈರುಳ್ಳಿ ಹಾಕೋದಕ್ಕೆ ಮುಂಚೆನೆ ಹಾಕಿಬಿಟ್ರೆ ಫುಲ್ಲು ಶುಂಠಿ ಸ್ಮೆಲ್ಲೆ ಬಂದ್ಬಿಡುತ್ತೆ. ಅದರಿಂದ ನಾನು ಈಗ ಹಾಕ್ತಾ ಇದ್ದೀನಿ. ಇದನ್ನ ಕಡಿಮೆ ಉರಿಯಲ್ಲಿ 1-2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ನೋಡಿ, ಟೊಮೆಟೊನು 1-2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿನ ಮತ್ತೆ ಟೊಮೆಟೊನ ನಾವು ಆದಷ್ಟು ಕಡಿಮೆ ಉರಿಯಲ್ಲಿ ಫ್ರೈ ಮಾಡೋದ್ರಿಂದ ಈ ರೆಸಿಪಿ ತುಂಬ ರುಚಿಯಾಗಿ ಬರುತ್ತೆ. ನೀವು ಯಾವುದೇ ರೆಸಿಪಿ ಮಾಡಿದಾಗ ಈರುಳ್ಳಿನ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಉಪ್ಪು, ಅರಿಶಿನ ಮತ್ತು ಕಾಳುಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಮಸಾಲೆ ಹಾಕಬಾರ್ದು, ಅಂದರೆ ಧನಿಯಾ ಪುಡಿ ಜಾಸ್ತಿ ಹಾಕೋದು ಬೇಕಾಗಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ, ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ನೋಡಿ, ಈಗ ಒಗ್ಗರಣೆ ರೆಡಿ ಆಗಿದೆ. ಈಗ ಚೆನ್ನಾಗಿ ಮಸಾಲೆ ಪದಾರ್ಥ ಎಲ್ಲ ಈರುಳ್ಳಿ ಹಿಡ್ಕೊಂಡಿದೆ. ಈಗ ಲೋ ಫ್ಲೇಮ್ ಮಾಡಿಬಿಟ್ಟು ಫುಲ್ಲು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋಣ. ಅಂದರೆ ಪೂರ್ತಿ ಮೆತ್ತಗೆ ಮಾಡಬಾರ್ದು. ನೋಡಿ, ಸ್ವಲ್ಪ ಸ್ವಲ್ಪ ಈ ರೀತಿ ಉಂಡೆ ಇರಬೇಕು, ಆ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಸೇಮ್ ಹೋಟೆಲ್ ಶೈಲಿಯಲ್ಲಿ ಇರೋ ಥರನೇ ರುಚಿ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದಾಗಿದೆ. ಈಗ ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಮಾಡಿದ್ದಾಗಿದೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. 1 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮೀಡಿಯಂ ಫ್ಲೇಮ್ ಇಟ್ಟು ಕುದಿಸ್ಬೇಕು. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ. ನಮಗೆ ಥಿಕ್ನೆಸ್ ನೋಡಿಕೊಂಡು ಗಟ್ಟಿ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ. ಅದು ತುಂಬ ತೆಳುಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರು ಹಾಕೋಬೇಕು. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಈ ಹಂತದಲ್ಲಿ ನಾವು ಕಡಲೆಪಪ್ಪುಯಿಂದ ಮಾಡಿರೋ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇಲ್ಲ, ಹುರಿಗಡಲೆ ಪುಡಿ. ನೋಡಿ, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಡಲೆ ಪಪ್ಪು ಪುಡಿನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ತುಂಬ ಥಿಕ್ನೆಸ್ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಗಂಟು ಬರದೇ ಇರೋ ಥರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನೋಡಿ, ಹೊಸದಾಗಿ ಮಾಡೋರು ಕಡಲೆಪಪ್ಪು ಹಿಟ್ಟನ್ನ ಬಟ್ಲಲ್ಲಿ ಸ್ವಲ್ಪ ನೀರ್ ಹಾಕಿ ಕಲಸಿ ಹಾಕೊಳ್ಳಿ, ಇಲ್ಲಾಂದ್ರೆ ಗಂಟಾದ್ರೆ ನಿಮ್ಗೆ ಮಿಕ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಹಿಟ್ಟನ್ನ ಹಾಕಿದ ತಕ್ಷಣ ನಾವು ಉರಿನ ಫುಲ್ಲು ಲೋ ಫ್ಲೇಮ್ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಅದು ಸಿಡಿಯುತ್ತೆ. ಈಗ ಇದನ್ನ ಒಂದ್ 2 ನಿಮಿಷ ಕುದಿಯೋದಕ್ಕಿಡೋಣ. ಮುಚ್ಚಿಡ್ತಾ ಇದ್ದೀನಿ ನೋಡಿ, 2 ನಿಮಿಷ ಚೆನ್ನಾಗಿ ಕುದ್ದಿದೆ. ಈಗ ನೋಡಿ, ಕನ್ಸಿಸ್ಟೆನ್ಸಿ ಇಷ್ಟಿರ್ಬೇಕು. ಇದು ಸ್ವಲ್ಪ ಬಿಸಿ ಆರದ ನಂತರ ಇನ್ನು ಗಟ್ಟಿ ಆಗುತ್ತೆ, ಇಷ್ಟಿದ್ರೆ ಕರೆಕ್ಟ್ ಹದ ಇರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಉಪ್ಪನ್ನ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ನೀವು ಪಲ್ಯ ಮಾಡ್ಬೇಕಾದ್ರೆ ಪಲ್ಯಕ್ಕಾಗಷ್ಟೇ ಹಾಕಿದ್ರೆ ನೀರ್ ಹಾಕಿದ ನಂತರ ಇನ್ನು ಸ್ವಲ್ಪ ಹಾಕೊಳ್ಳಿ ನೋಡಿ. ಈಗ ಬಾಂಬೆ ಸಾಗು ರೆಡಿ ಆಗಿದೆ, ಚೆನ್ನಾಗೆಲ್ಲ ಕುದ್ದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಸಿಂಪಲ್ ಆಗಿ ಬೇಗನೆ ಮನೆಯಲ್ಲಿ ಮಾಡ್ಕೋಬಹುದು, ಹೋಟೆಲ್ ಶೈಲಿಯ ಟೇಸ್ಟೇ ಬರುತ್ತೆ. ಈಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ನೋಡಿ, ತುಂಬಾ ಚೆನ್ನಾಗಿ ಘಮ ಬರ್ತಾ ಇದೆ, ತುಂಬಾ ಚೆನ್ನಾಗಾಗಿದೆ ನೋಡಿ. ಈಗ ರುಚಿಕರವಾದ ಬಾಂಬೆ ಸಾಗು ರೆಡಿ ಆಗಿದೆ, ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಚಪಾತಿ ಜೊತೆ, ಪೂರಿ, ದೋಸೆ ಜೊತೆ, ರವೆ ಇಡ್ಲಿ ಜೊತೆ ತಿನ್ಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಇದೇ ರೀತಿ ಈ ರೆಸಿಪಿನ ನೀವು ಖಂಡಿತವಾಗ್ಲಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.